ಹಾಲು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಹೌದು ಆದರೆ ಹಾಲಿನ ಜೊತೆ ಕೆಲವೊಂದು ಆಹಾರಗಳನ್ನು ಸೇವಿಸಲೇಬಾರದು ಅನ್ನೋದು ನಿಮಗೆ ಗೊತ್ತಾ ಹಾಲಿನ ಜೊತೆಗೆ ಕೆಲವೊಂದು ಆಹಾರಗಳನ್ನು ತಿನ್ನುವುದರಿಂದ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆಗಳು ಇವೆ ಹಾಲು ಆರೋಗ್ಯಕ್ಕೆ ಅತ್ಯುತ್ತಮ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಚಾರ ಹಾಲಿನಲ್ಲಿ ದೇಹಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ಪ್ರೋಟೀನ್ ಮೊದಲಾದ ಅಂಶಗಳಿದ್ದು ಇದು ಆರೋಗ್ಯ ಹದಗೆಡದಂತೆ ಕಾಪಾಡುತ್ತದೆ ಈ ಬಿಳಿ ಪೇಯದಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ರಂಜಕ ಉತ್ತಮ ಗುಣಮಟ್ಟದ ಪ್ರೋಟೀನ್ ಜೀವಸತ್ವಗಳು ಮತ್ತು ನಿಯಾಸಿನ್ ಪೋಷಕಾಂಶಗಳಿರುತ್ತವೆ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿರುವ ಪೋಷಕಾಂಶಗಳೇ ಆಗಿವೆ ಅಲ್ಲದೆ ಪ್ರೋಟೀನ್ ಅಂಶ ಸಹ ಹಾಲಿನಲ್ಲಿ ಸಮೃದ್ಧವಾಗಿದೆ ಒಂದು ಲೋಟ ಹಾಲಿನಲ್ಲಿ 8 ಗ್ರಾಂನಷ್ಟು ಪ್ರೋಟೀನ್ ಇದೆ ಹೀಗಾಗಿಯೇ ಬೆಳಿಗ್ಗೆ ಅಥವಾ ರಾತ್ರಿ ಹಾಲನ್ನು ತಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳುವಂತೆ ತಜ್ಞರು ಸಲಹೆಯನ್ನು ನೀಡುತ್ತಾರೆ ಹಾಲು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಹೌದು ಆದರೆ ಹಾಲಿನ ಜೊತೆ ಕೆಲವೊಂದು ಆಹಾರಗಳನ್ನು ಸೇವಿಸಲೇಬಾರದು ಹಾಲಿನೊಂದಿಗೆ ಕೆಲವೊಂದು ಆಹಾರಗಳನ್ನು ಜೊತೆಯಾಗಿ ತಿನ್ನುವುದು ಹೊಟ್ಟೆ ನೋವು ಸುಸ್ತು ಗ್ಯಾಸ್ಟ್ರಿಕ್ ಮತ್ತು ಅಸ್ವಸ್ಥತೆಗೆ ಕಾರಣವಾಗಬಹುದು ದೀರ್ಘಕಾಲದವರೆಗೆ ಈ ರೀತಿಯ ತಪ್ಪು ಆಹಾರ ಸಂಯೋಜನೆಯನ್ನು ಸೇವಿಸುವುದನ್ನು ಮುಂದುವರಿಸಿದರೆ ಜೀವಕ್ಕೆ ತೊಂದರೆಯಾಗುವ ಸಾಧ್ಯತೆಯೂ ಇದೆ ಹಾಗಾದರೆ ಹಾಲಿನ ಜೊತೆಗೆ ತಿನ್ನಲೇಬಾರದಂತಹ ಆಹಾರ ಪದಾರ್ಥಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಯುರ್ವೇದ ಕೂಡ ಹಾಲು ಹಾಗೂ ಹಣ್ಣುಗಳನ್ನು ಪ್ರತ್ಯೇಕವಾಗಿ ಸೇವಿಸಲು ಸಲಹೆ ನೀಡುತ್ತದೆ ಸಿಟ್ರಸ್ ಅಥವಾ ಆಮ್ಲೀಯ ವಸ್ತುಗಳನ್ನು ಹಾಲಿನೊಂದಿಗೆ ಸೇರಿಸಬಾರದು ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳನ್ನು ಹಾಲಿನೊಂದಿಗೆ ಸಂಯೋಜಿಸಬಾರದು ಅದರಲ್ಲೂ ಮುಖ್ಯವಾಗಿ ಹಾಲು ಕುಡಿದ ತಕ್ಷಣ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ನಿಂಬೆ ಮುಂತಾದವುಗಳನ್ನು ಸೇವಿಸಬಾರದು ಯಾಕೆಂದರೆ ಹಾಲು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಹೀಗಾಗಿ ಹಾಲು ಕುಡಿದು ನಿಂಬೆ ಅಥವಾ ಯಾವುದೇ ಸಿಟ್ರಸ್ ಹಣ್ಣನ್ನು ಸೇವಿಸಿದಾಗ ಹಾಲು ಹೆಪ್ಪುಗಟ್ಟುತ್ತದೆ ಇದು ಗ್ಯಾಸ್ ಮತ್ತು ಎದೆಯುರಿಗೆ ಕಾರಣವಾಗಬಹುದು ಬಾಳೆಹಣ್ಣುಗಳನ್ನು ತಿಂದ ಬಳಿಕವೂ ಹಾಲನ್ನು ಕುಡಿಯಬಾರದು ಚೆರ್ರಿ ಹಣ್ಣುಗಳನ್ನು ಹಾಲನ್ನು ಸಹ ಒಟ್ಟಿಗೆ ಸೇವಿಸಬಾರದು ಆದರೆ ಕೆಲವೊಂದು ಸಿಹಿ ಹಣ್ಣುಗಳಾದ ಮಾವಿನ ಹಣ್ಣು ಬೆಣ್ಣೆಹಣ್ಣು ಅಂಜೂರ ಖರ್ಜೂರ ಈ ರೀತಿಯ ಹಣ್ಣುಗಳನ್ನು ಹಾಲಿನ ಜೊತೆ ಸೇವಿಸಬಹುದು ಇನ್ನು ಹಾಲು ಕುಡಿಯುವ ಮೊದಲು ಉಪ್ಪಿನ ಅಂಶ ಹೆಚ್ಚಿರುವ ಆಹಾರಗಳನ್ನು ತಿನ್ನಬಾರದು ಇದು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಉಪ್ಪು ಮತ್ತು ಹಾಲು ಒಟ್ಟಿಗೆ ಸೇವಿಸಿದರೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ ಉಪ್ಪಿನ ಅಂಶ ಹೆಚ್ಚಾಗಿರುವ ವಸ್ತುಗಳನ್ನು ತಿಂದರೆ ಆ ವಸ್ತುವನ್ನು ಸೇವಿಸಿದ 2 ಗಂಟೆಗಳ ಬಳಿಕ ಹಾಲು ಕುಡಿಯುವುದು ಒಳ್ಳೆಯದು ಇನ್ನು ಹಾಲಿನಿಂದಲೇ ಮೊಸರು ಮಾಡುವುದಾದರೂ ಹಾಲು ಹಾಗೂ ಮೊಸರನ್ನ ಜೊತೆಗೆ ತೆಗೆದುಕೊಳ್ಳಬೇಡಿ ಹಾಲು ಮೊಸರು ಜೊತೆಗೆ ಸೇವಿಸಿದರೆ ಹೊಟ್ಟೆ ನೋವು ಆಸಿಡಿಟಿ ವಾಂತಿ ಮುಂತಾದ ಸಮಸ್ಯೆ ಕಂಡುಬರಬಹುದು ಆದ್ದರಿಂದ ಹಾಲು ಸೇವಿಸಿ ಕನಿಷ್ಠ 2 ಗಂಟೆಗಳಾದ ಬಳಿಕ ಮೊಸರನ್ನು ಸೇವಿಸಿ ಮೊಸರು ತಿಂದು ಹಾಲು ಕುಡಿದರೆ ಜೀರ್ಣಕ್ರಿಯೆಗೆ ಅಡ್ಡಿಯಾಗುತ್ತದೆ ದೇಹವು ಹಾಲಿನ ಪೋಷಕಾಂಶಗಳನ್ನು ಪಡೆಯುವುದು ಸಾಧ್ಯವಾಗುವುದಿಲ್ಲ ಹಾಗಾಗಿ ಮೊಸರು ತಿಂದ ಕೂಡಲೇ ಹಾಲು ಸೇವನೆ ಬೇಡವೇ ಬೇಡ ಇನ್ನು ಉದ್ದಿನ ಬೇಳೆಯಿಂದ ಮಾಡಿದ ತಿಂಡಿಗಳನ್ನು ತಿಂದ ನಂತರವೂ ಹಾಲು ಸೇವಿಸಬಾರದು ಉದ್ದಿನ ಬೇಳೆ ಉಪಯೋಗಿಸಿ ಮಾಡಿದ ತಿಂಡಿಯನ್ನು ತಿಂದ ಕೂಡಲೇ ಹಾಲು ಕುಡಿದರೆ ಹೊಟ್ಟೆ ಉಬ್ಬರ ಉಂಟಾಗುತ್ತದೆ ಹೀಗಾಗಿ ಕೂಡಲೇ ಹಾಲು ಕುಡಿಯಬಾರದು ಹುಳಿ ವಸ್ತುಗಳನ್ನು ಅಥವಾ ಹುಳಿ ಹಣ್ಣುಗಳನ್ನು ಸೇವಿಸಿದ ನಂತರವೂ ಹಾಲು ಕುಡಿಯುವುದು ಒಳ್ಳೆಯದಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಂಸಾಹಾರದ ಜೊತೆಗೆ ಮೊಟ್ಟೆ ಮಾಂಸ ಮತ್ತು ಮೀನು ಸೇವನೆಯ ನಂತರ ಹಾಲು ಕುಡಿಯಬಾರದು ಇದು ತೂಕ ಹೆಚ್ಚಳ ಹಾಗೂ ಅಜೀರ್ಣ ಸಮಸ್ಯೆಗೆ ಕಾರಣವಾಗುತ್ತದೆ ಅದರಲ್ಲೂ ಮೀನು ತಿಂದ ಬಳಿಕ ಹಾಲು ಕುಡಿದರೆ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆಗಳಿರುತ್ತವೆ ಹೀಗಾದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ